ಸಾಂತ್ವನೆ ಹೇಳಿದ್ರು, ನೀವು ಧೈರ್ಯ ಬಿಸಾಕ್ಬೇಡಿ ಸರ್, ನೀವು ಆರಾಮ ಮಾಡ್ಕೊಳ್ರಿ, ನಾವು ನಿಮ್ಮನ್ನ ಗೆಲ್ಲಿಸ್ಕೊಳಿಸ್ತೀವಿ, ನಮ್ಮ ನಿಮ್ಮನ್ನು ಕಳ್ಕೊಳ್ಳಲ್ಲ, 5 ವರ್ಷ ನಾವು ಕಳ್ಕೊಂಡಿದ್ದೆ ಸಾಕಾಯಿತು, ನಮಗೆ ಬೇಕಾಗಿಲ್ಲ ಅಂಥೇಳಿ ಎಲ್ಲರೂ ಆಶ್ವಾಸನೆ ಕೊಟ್ಟರು. ಇವಾಗ ಆಸ್ಪತ್ರೆಯಲ್ಲಿ ನಾನು ಅವ್ರನ್ನ ಬಿಟ್ಟು ಬರೋಂಥ ಪರಿಸ್ಥಿತಿ ನನಗೆ ಬಂದುಬಿಟ್ಟದ. ಒಂದು ಕಡೆ ಆಸ್ಪತ್ರೆ, ಒಂದು ಕಡೆ ಮತ್ತೆ ಯಾವ್ದು ಮಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರು ನನಗೆಲ್ಲ ಹುರಿದುಂಬಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ನಾನು ಇವತ್ತು ಗುಡಿ ಚಾಚಿ ನಾನು ಅವ್ರಿಗೋಸ್ಕರ ನಾನು ಇವತ್ತು ಮತ ಕೇಳ್ತಾ ಇದ್ದೀನಿ. ಪ್ರತಿ ಹಳ್ಳಿ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನನಗೆ ಹುಡಿ ಖಾಲಿ ಮಾಡಬೇಡಿ, ನಾನು ಅವ್ರನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಬಂದಿದ್ದೀನಿ. ನೀವು ಹುಡಿ ಖಾಲಿ ಮಾಡ್ತೀರಂತ ನಾನು ಅನ್ಕೊಂಡಿಲ್ಲ. ಅದಕ್ಕೆ ನಾನು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಇಂಥ ಇವ್ರನ್ನ ಮತ್ತೆ ಕಳ್ಕೊಬೇಡಿ. ಒಂದು ವೇಳೆ ನೀವು ಕಳ್ಕೊಂಡ್ರೆ ನಾವಿಬ್ಬರು ನಿಮ್ಮನ್ನು ಸಿಗೋದಿಲ್ಲ, ಮತ್ತೆ ಪುನಃ ನಿಮ್ಮನ್ನು ನಾವು ಸಿಗೋದೇ ಇಲ್ಲ. ಮತ್ತೆ ಅವತ್ತೇ ನಾವು ಇಬ್ಬರು ವಿಷ ಕುಡಿಸ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಹೆಚ್ಚಿಗೆ ಹೇಳಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.